ಕ್ಕೆ ಕಳಿಸಲಾಗುವುದು. ಒಂದು ಮಹತ್ತರವಾದಂಥ ಸಾರ್ವಜನಿಕ ಮಹತ್ತರವಾದಂಥ ವಿಚಾರನ ಪ್ರಸ್ತಾಪ ಮಾಡಲಿಕ್ಕೆ ನಾನು ನಿಂತಿದ್ದೇನೆ. ನೀವು ದಯವಿಟ್ಟು ಅನುಮತಿ ಕೊಡಬೇಕು ಪ್ರಸ್ತಾಪ ಮಾಡಲಿಕ್ಕೆ. ಯಾವ ಅಡಿಯಲ್ಲಿ ಪ್ರಸ್ತಾಪಿಸ್ತೀರಿ? ನಿಮ್ಮ ರೆಸಿಡಿಯಲ್ ಪವರ್ ಇದೆಯಲ್ಲ, ಅದರ ಅಡಿಯಲ್ಲಿ ಪ್ರಸ್ತಾಪ ಮಾಡೋದು. ಆಮೇಲೆ ಈ ಮುಖ್ಯಮಂತ್ರಿ ಮುಗಿಲಿ, ಈಗ ರಾಜ್ಯಪಾಲರ ಭಾಷಣದ ಮೇಲೆ ಪ್ರಸ್ತಾಪ ಕೊಡೋದಿದೆ. ಅಲ್ಲ, ಅದು ಪ್ರಸ್ತಾಪ ಮಾಡೋದಕ್ಕೆ ಇತ್ತೀಚೆಗೆ ಅಜೆಂಡಾದಲ್ಲಿ ಇರೋದು. ನಾನು ಹೇಳಕ್ಕೆ ಬಿಡ್ಲಿಲ್ಲ, ನೀವು ಇನ್ನೂ ಏನು ಆಗ್ಲೇ ಹೇಳಕ್ ನಾನು ಅಲ್ಲ ಹೇಳಲಿಕ್ಕೆ ಬಿಡ್ಲಿಲ್ಲ ಅನ್ನೋದಕ್ಕೆ ತಾವು ಒಂದೇ ತಾವು ಭಾವಿಸಬಾರ್ದು. ಒಂದು ನಿಮಿಷ ಅಂದ್ರೆ, ಇವತ್ತು ಅಜೆಂಡಾದಲ್ಲಿ ಈಗ ಮಾನ್ಯ ಮುಖ್ಯಮಂತ್ರಿಗಳ ಉತ್ತರ ಇದೆ. ಉತ್ತರ ವಿರೋಧ ಇಲ್ಲ, ಅದಕ್ಕೆ ವಿಷಯಗಳನ್ನ ನಾವು ನಮ್ಮದು ವಿರೋಧ ಇಲ್ಲ. ಆದರೂ ಕೂಡ ಇದು ಅತ್ಯಂತ ಮಹತ್ತರವಾದಂಥ ಬಹಳ ಪ್ರಾಮುಖ್ಯವಾದಂಥ ವಿಚಾರ ಆಗಿರೋದ್ರಿಂದ ಅಲ್ಲ, ಈಗ ಸರ್ಕಾರದವರು ಇದಕ್ಕೋಸ್ಕರ ಚರ್ಚೆ ತಗೋತೀನಿ ನಾನು, ಇಲ್ಲ ಅಂದ್ರೆ ನಮ್ಮ ಮನೆ ಯತ್ನಾಳ್ ಅವರು ಅಲ್ಲಲ್ಲ ಒಂದ್ ನಿಮಿಷ ಇತ್ತೀಚೆಗೆ ಹೇಳಕ್ಕೂ ಮುಂಚಿದಾಗ ಅವ್ರನ್ನ ಕರೆದ್ಬಿಟ್ರೆ ಹೆಂಗೆ? ನೀವು ಹೇಳೋದಕ್ ಮುಂಚೆ ಒಂದು ನೋಟಿಸ್ ಬೇಕು. ಅವ್ರು ವಿರೋಧ ಮಾಡೋದಂದ್ರೆ ಆಮೇಲೆ ಮಾಡ್ಲಿ, ಬಟ್ ನಾನು ಹೇಳಕ್ಕೆ ಇನ್ನು ಏನು ಪ್ರಸ್ತಾಪನೆ ಮಾಡಿಲ್ಲ. ಆಗ್ಲಿ, ಅವ್ರು ಪಾರ್ಲಿಮೆಂಟ್ ಕರೆದ್ಬಿಟ್ರೆ ಹೆಂಗೆ? ಮುಖ್ಯಮಂತ್ರಿಗಳ ಉತ್ತರ ಆದ್ಮೇಲೆ ಮಾಡೋಣ, ಈಗಲೇ ಮಾಡೋಣ ಅಂತ ಕೇಳಿದೆ. ಇಲ್ಲ 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 ಇಲ್ಲ, ಈಗ ಪ್ರಶ್ನೆ ಇಷ್ಟೇ, ಉತ್ತರ ಆದ್ಮೇಲೆ ತಗೋಣ, ಈಗಲೇ ತಗೋಣ, ಈಗಲೇ ತಗೋಬೇಕು ಇದನ್ನ. ಅದಕ್ಕೆ ಅವ್ರು ಕೇಳ್ತಾ ಇದ್ದಂತೆ, ಅವ್ರ ಅಭಿಪ್ರಾಯನೂ ಕೇಳ್ಬೇಕಲ್ಲ. ಅವ್ರ ಅಭಿಪ್ರಾಯ ಕೇಳಿ ಕೇಳ್ಬೇಡಿ ಅಂತ ಹೇಳಲ್ಲ ನಾನು, ಕೇಳ್ಬೇಕು. ನೀವು ತೀರ್ಮಾನ ಮಾಡ್ಬೇಕಾಗಿರೋದು, ತೀರ್ಮಾನ ಮಾಡೋಣ, ಬಟ್ ಅವ್ರ ಅಭಿಪ್ರಾಯನೂ ಕೇಳೋಣ. ಇತ್ತೀಚೆಗೆ ಮಾನ್ಯ ಯತ್ನಾಳ್ ಅವರು ಅಲ್ಲೆಲ್ಲ ತಮಗೆ ಗೊತ್ತು ಸ್ವಾತಂತ್ರ್ಯ ಯೋಧರ ಬಗ್ಗೆ, ಎಚ್ ಎಸ್ ದೊರೆಸ್ವಾಮಿ ಅವ್ರ ಬಗ್ಗೆ ಬಹಳ ಅವಹೇಳನಕಾರವಾದಂತ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಅಷ್ಟೇ ಹೇಳಿಕೆ ಕೊಟ್ಟಿಲ್ಲ, ಅದನ್ನ ಎರಡು ಮೂರು ಸಾರಿ ರೀಟ್ರೇಟ್ ಮಾಡಿದ್ದಾರೆ. ಎಂತ ಹೇಳಿಕೆ ಅದು? ಅತ್ಯಂತ ಕೀಳು ಮಟ್ಟದ ಅವಹೇಳನಕಾರಿಯಾದಂತ ಅಧ್ಯಕ್ಷರೇ ಯಾವ ಹೇಳಿಕೆಯನ್ನ ಕೊಟ್ಟಿದ್ದಾರೆ? ಈ ತರ ಎಚ್ ಎಸ್ ದೊರೆಸ್ವಾಮಿ ಅವರು ಶತಾಯಿಸಿ ಶತಾಯಿಸಿ 107 ವರ್ಷ ಇರ್ತಕ್ಕಂಥವ್ರು, ಹೊರಗೆ ಕೊಡುವ ಅವ್ರ ಬಗ್ಗೆ ಚರ್ಚೆ ಮಾಡ ಸ್ವಾತಂತ್ರ್ಯ ಹೋರಾಟಗಾರರು ಅವ್ರು ಏನಾದ್ರು ನೋನ್ ಫ್ಯಾಕ್ಟ್ರಿ ಫ್ರೀಡಮ್ ಫೈಟರ್ ಅಂತ ಸ್ಪಷ್ಟವಾಗಿ. ಈಗ ಒಂದೇ ನಿಮಿಷ, ತಾವು ಒಂದೇ ನಿಮಿಷ ಸಮಾಧಾನ, ಒಂದೇ ನಿಮಿಷ ಕೂತ್ಕೊಳ್ಳಿ, ಒಂದೇ ನಿಮಿಷ, ಒಂದೇ ನಿಮಿಷ ನಾನು ಮಾತಾಡ್ತೀನಿ. ಅಲ್ಲ, ಒಂದೇ ನಿಮಿಷ, ತಾವು ಹಿರಿಯ ಈಗ ಈ ಒಬ್ಬರೇ ಅಲ್ಲ, ಈ ವಿಷಯದ ಬಗ್ಗೆ ಸ್ವಾತಂತ್ರ್ಯ ಹೋರಾಟಕ್ಕೆ ಈಗ ಮುಖ್ಯಮಂತ್ರಿ ಮುಖ್ಯಮಂತ್ರಿಗಳು ಉತ್ತರ ಕೊಡಲಿ, ಆಮೇಲೆ ಈ ವಿಷಯ ಚರ್ಚೆ ಮುಖ್ಯಮಂತ್ರಿಗಳು ಉತ್ತರ ಕೊಡಲಿ, ಆಮೇಲೆ ಬೇರೆ ಯಾವ ಯಾವ ವಿಷಯ ತೆಗೆದುಕೊಳ್ಬೇಕು ಅನ್ನೋ ಬಗ್ಗೆ ಯಾವ ನಿಯಮ ಅಧ್ಯಕ್ಷರೇ ನಿಯಮ ಪ್ರಕಾರ ನಮಗೆ ನೋಟಿಸ್ ಕೊಡ್ದಾಗ ಅಜೆಂಡನ ಬಿಟ್ಬಿಟ್ಟು ಈ ಸದನದ ಸುಖಿಯಾಗಿದೆ ಏನ್ ಮಾತಾಡ್ತಾರೆ, ನಮ್ಗೊಂದು ನೋಟಿಸ್ ಕೊಡ್ಬೇಕಲ್ಲ. ಕನಿಷ್ಠ ಸೌಜನ್ಯ ಸರ್ಕಾರಕ್ಕೊಂದು ನೋಟಿಸ್ ಕೊಡ್ಬೇಕು, ತಮಗಾರ ಕೊಡ್ಬೇಕು, ತಮಗಾರ ಏನಾಗತ್ ಮಾತಾಡ್ತೀನಿ ಬಿಟ್ಬಿಡಿ ನಾನು ಅಂದ್ರೆ ನೀವ್ ಈ ಸಭೆ ನಡೆಸ್ತೀರಾ? ಇದು ಸಭೆ ನಿಯಮ ನೀತಿ ಏನು ಬೇಡವೇ ಬೇಡ ಈ ಸಭೆಗೆ? ಇಂತ ವಿಚಾರಗಳು ಬೇಕಾದಷ್ಟು ನಡೆದಿದ್ದಾವೆ ಈ ಸದನದಲ್ಲಿ. ದರ್ಭ ಉದ್ಭವ ಆಗುತ್ತೆ, ರಾಜ್ಯಪಾಲ ನಿಯಮಗಳನ್ನ ಈ ಸದನಕ್ಕೆ ರೂಪಿಸಿದಾಗ ಇಂತಿಂತ ಪ್ರಸಂಗಗಳು ಬರುತ್ತೆ. ಇಂತಿಂತ ದೊಡ್ಡ ಮನುಷ್ಯರೆಲ್ಲ ಸದನ ಹೊರಗಡೆ ಇಲ್ಲಿ ನಾವಲ್ಲ, ಯಾರು ದೊಡ್ಡ ಮನುಷ್ಯರು ಯಾರು ಚಿಕ್ಕ ಮನುಷ್ಯರು ಅಂತೇಳಿ ಇಲ್ಲಿ ತೀರ್ಮಾನ ಮಾಡ್ಕೊಳ್ಸಿರೋರು ಅಲ್ಲಿರೋ ಜನ. ಆ ಬಗ್ಗೆ ಬೇಡ, ಮುಖ್ಯಮಂತ್ರಿಗಳಾದವರು ಪ್ರತಿಕ್ರಿಯೆಯನ್ನ ಚರ್ಚೆ ಮಾಡಕ್ಕಾಗುತ್ತ? ನಾನೇನ್ ಬೇಕಾದ್ರು ಮಾತಾಡ್ತೀನಿ ಬಿಡಿ. ಸ್ಥಿತಿಗೆ ಸ್ಪೀಕರ್ ಸ್ಥಾನ ಬಂದ್ರೆ ನೋಟಿಸ್ ಇಲ್ಲದೆ ಚರ್ಚೆ ಮಾಡಕ್ಕಾಗಲ್ಲ. ಹೊರಗಡೆ ಕೊಟ್ಟಿರುವಂತ ಹೇಳಿಕೆಗಳ ಮೇಲೆ ನಮಗೆ ಚರ್ಚೆ ಮಾಡಬಹುದು. ನಿಯಮ ಮೈ ರಿಕ್ವೆಸ್ಟ್ ಟು ಯು ಇಸ್
ಮನೆ ಅಧ್ಯಕ್ಷರೇ ಕೇಳಿ ಸ್ವಲ್ಪ, ಅವ್ರಿಗೆ ಮಾತಾಡಕ್ ಬಿಟ್ಬಿಟ್ರೆ ನಾನೇ ಅಗ್ರೈಸ್ ಮಾಡಬೇಕು. ನಿಮ್ಮನ್ನು ವಿಷಯ ಕೇಳಿದ್ದೇನೆ, ಸ್ಪೀಕರ್ ಅವರಿಗೆ ವಿಶೇಷ ಅಧಿಕಾರಿಗಳಿದ್ದಾವೆ, ಇನ್ಹೆರೆಂಟ್ ಪವರ್ ಇದೆ, ನಾವು ಅವರು ಅದರ ಅಡಿಯಲ್ಲಿ ನೀವು ಅವಕಾಶ ಮಾಡಿಕೊಡಬಹುದು. ಈ ರೀತಿ ಸಭೆ ನಡೆಸಲಿಕ್ಕೆ ಆಗೋದಿಲ್ಲ. ತಾವು ರೆಸಿಡ್ಯೂಯಲ್ ಪವರ್ ಈಸ್ ವೇಸ್ಟೆಡ್ ವಿತ್ ಯು. ಈಗ ಪ್ರತಿಪಕ್ಷದ ನಾಯಕರು ನಿಮಗೂ ಸಹ ಒಂದ್ ನಿಮಿಷ ನೀವು ದಯವಿಟ್ಟು ಒಂದೇ ನಿಮಿಷ ಕೂತ್ಕೊಳ್ಳಿ. ತಾವು ಕೂತ್ಕೊಳ್ಳಿ, ತಾವು ಒಂದೇ ನಿಮಿಷ ಮತ ಸಮಯ ಅವ್ರು ಕೂತ್ಕೊಳ್ಳಿ. ವಿನಂತಿ ಮಾಡ್ಕೊಳ್ತೀನಿ, ಕೂತ್ಕೊಳ್ಳಿ. ಇದು ಉದ್ಭವ ಆಗ್ತದೆ, ನಮಗೇನು ಗೊತ್ತಿತ್ತು ಇದು ಈ ತರ ಬರ್ತದೆ ಅಂತ. ಏನಾಗುತ್ತೆ ಅನ್ನೋದು ನಾ ಮಾತಾಡಿ ಕೂತ್ಕೊಳ್ಳಿ ಒಂದ್ ನಿಮಿಷ. ನೀವು ನಿಮಿಷ ಹೇಳ್ತೀನಿ, ಅವ್ರು ಕೂತ್ಕೊಳ್ತಾರೆ. ತಾವು ಅವ್ರು ಕೂತ್ಕೊಂಡು ಮೂರ್ ಸಲ ಕೂತ್ಕೊಂಡ್ರಿ. ಈಗ ಏನು ಉದ್ಭವ ಆಗಂಗಿಲ್ಲ. 10 ಗಂಟೆಗೆ ನಿಮಗೆ ನೋಟಿಸ್ ಕೊಡಕ್ಕಿತ್ತು. ವಿರೋಧ ಪಕ್ಷ ನಾಯಕರು ಪ್ರಸ್ತಾಪ ಮಾಡಿಲ್ಲ, ಪ್ರಸ್ತಾಪ ಮಾಡಿಲ್ಲ, ಪ್ರಸ್ತಾಪ ಮಾಡಿ ನೀವು ಈಗ ಅವಕಾಶ ಕೊಟ್ಟರೆ ಹೇಳಿದ್ದಾರೆ. ಅವಕಾಶ ಮಾತಾಡಲಿ ಅವ್ರು ಹೇಳುದು. ಅವ್ರು ಈಗ ನಾನು ಪ್ರಸ್ತಾಪ ದಯವಿಟ್ಟು ಸದನದಲ್ಲಿ ಒಂದು ನಾನು ಅವತ್ತಿನಿಂದ ಹೇಳ್ತಿದ್ದೀನಿ, ನನ್ನನ್ನ ಎದ್ ನಿಲ್ಲುವಂತೆ ಮಾಡಬೇಡಿ, ನನ್ನನ್ನ ಎದ್ ನಿಲ್ಲುವಂತೆ ಮಾಡಬೇಡಿ. ದಯವಿಟ್ಟು ಒಂದ್ ನಿಮಿಷ ಕುತ್ಕೊಳ್ಳಿ, ದಯವಿಟ್ಟು ಕುತ್ಕೊಳ್ಳಿ. ನಾನು ಈ ಸದನದಲ್ಲಿ ಎರಡು ವಿಷಯದ ಬಗ್ಗೆ ನನ್ಗೇನೋ ಒಂದು ನಿಮ್ಮೆಲ್ಲರ ಅನುಭವದಿಂದ ನನ್ನ ಅನುಭವದಿಂದ ಎರಡು, ಒಂದು ನಾನು ಎದ್ ನಿಲ್ಲಬಾರ್ದು, ನಾನು ಎಡ್ಜರ್ನ್ ಮಾಡಿ ಒಳಗೆ ಹೋಗಬಾರ್ದು, ಈ ಸ್ಥಿತಿಗಳು ಸದನಕ್ಕೆ ಬರಬಾರ್ದು ಅನ್ನುವಂಥದ್ದು ನನ್ನ ಪ್ರಾಮಾಣಿಕವಾದ ಒಂದು ಕಳಕಳಿ. ನೀವೆಲ್ಲರೂ ಅದಕ್ಕೆ ಸಹಕರಿಸಬೇಕು ಅಂತ ವಿನಂತಿಸ್ಕೊಳ್ತೀನಿ. ಮಾನ್ಯ ಪ್ರತಿಪಕ್ಷದ ನಾಯಕರು ಶ್ರೀಯುತ ಸಿದ್ದರಾಮಯ್ಯನವರು ಈಗ ಯಾವುದೋ ಒಂದು ಗಂಭೀರವಾದಂತಹ ಅತ್ಯಂತ ಮಹತ್ವವಾದಂತಹ ವಿಷಯವನ್ನು ಪ್ರಸ್ತಾಪಿಸಬೇಕು ಅಂತ ಕಾಲಾವಕಾಶವನ್ನು ಕೇಳುತ್ತಾ ಇದ್ದಾರೆ. ಈಗ ನಮ್ಮ ಅಜೆಂಡಾದಲ್ಲಿ ಇವತ್ತಿಲ್ಲ, ಆದರೆ ತಾವು ಅದು ಪ್ರಮುಖವಾದಂಥದ್ದು, ನನ್ನ ವಿವೇಚನೆಯಡಿಯಲ್ಲಿ ಇರುವಂಥ ಅಧಿಕಾರವನ್ನು ಬಳಸಿ ನೀವು ಚರ್ಚೆಗೆ ಕೊಡಿ ಅಂತ ಅದನ್ನು ನೀವು ಕೇಳ್ತಾ ಇದ್ದೀರಿ. ಆದರೆ ಅದು ಎಷ್ಟೇ ಮಹತ್ವದ್ದಾದರೂ ಸಹ ಅಜೆಂಡಾದಲ್ಲಿರುವಂಥದ್ದು ರಾಜ್ಯಪಾಲರ ಭಾಷಣಕ್ಕೆ ಸಂಬಂಧಿಸಿದಂಥ ಈ ವಂದನಾ ನಿರ್ವಹಣೆಯದ ಬಗ್ಗೆ ಸರ್ಕಾರದ ಉತ್ತರ ಏನಿದೆ, ಉತ್ತರ ಆದಮೇಲೆ ಈ ವಿಷಯದ ಬಗ್ಗೆ ನಿಶ್ಚಿತವಾಗಿ ನಾನು ಗಮನಿಸ್ತೇನೆ. ಯಾಕೆಂದ್ರೆ ನೀವು ಪ್ರಸ್ತಾಪನೆ ಮಾಡಿಲ್ಲ, ನೀವು ಅಲ್ಲ ವಿಷಯ ಈ ವಿಷಯ ಪ್ರಸ್ತಾಪ ಮಾಡೋದಕ್ಕೆ ಆಮೇಲೆ ಅವಕಾಶ ಕೊಡ್ತೀನಿ. ಪ್ರಸ್ತಾಪ ಮಾಡೋದಕ್ಕೆ ಈಗ ಅವಕಾಶ ಈಗ ನನ್ನ ವಿವೇಚನೆಯನ್ನು ಬಳಸಿ ಅವ್ರು ಮಾತಾಡಿದ್ರೆ ಸಮಯ ಕೊಡಿ. ನಿಮಗೆ ಪ್ರಸ್ತಾಪ ಮಾಡಿ ಕನ್ವಿನ್ಸ್ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತೇನೆ. ಆ ವಿಷಯ ತಾವು ಯಾವ ವಿಷಯ ಪ್ರಸ್ತಾಪಿಸಬೇಕು ಅಂತಿದ್ದೀರೋ ಆ ವಿಷಯ ಎಷ್ಟು ಗಂಭೀರವಾದದ್ದು ಅನ್ನುವಂಥದ್ದು ನೀವು ಪ್ರಸ್ತಾಪ ಮಾಡಿದ ಮೇಲೆ ಗೊತ್ತಾಗುತ್ತೆ. ವೆರಿ ಸೀರಿಯಸ್ ಮ್ಯಾಟರ್, ಆ ಸಂದರ್ಭದಲ್ಲಿ ಉಲ್ಲಂಘನೆ ಆಗ್ತಕ್ಕಂಥ ಮ್ಯಾಟರ್ ಅಲ್ಲ, ಸಮಾಜಕ್ಕೆ ಬಹಳ ಅತ್ಯಂತ ಅವಶ್ಯಕವಾದಂತ ಮ್ಯಾಟರ್. ಅದಕ್ಕೆ ತಾವು ವಿಷಯ ಗಂಭೀರವಾದ್ದು ಅಂತ ಹೇಳ್ತಾ ಇದ್ದೀರಿ. ಆ ಹಿನ್ನೆಲೆಯಲ್ಲಿ ಈಗ ಮಾನ್ಯ ಮುಖ್ಯಮಂತ್ರಿಗಳ ಉತ್ತರ ಮುಗಿದ ನಂತರದಲ್ಲಿ ಆ ವಿಷಯದ ಬಗ್ಗೆ ನಾನು ನೀವು ಯಾವ ವಿಷಯ ಅನ್ನೋದನ್ನ ಬರೆದು ಕಳಿಸಿ, ಅಷ್ಟೊತ್ತಿಗೆ ಅದನ್ನ ಒಂದು ಬರೆದು ಕಳಿಸಿ ಯಾವ ವಿಷಯ ಅನ್ನೋದನ್ನ ಮುಖ್ಯಮಂತ್ರಿಗಳ ಉತ್ತರ ಮುಗಿದ ಮೇಲೆ ಅದನ್ನ ತಗೊಳ್ತೇನೆ. ಆಗೋದಿಲ್ಲ, ನಿಮಗೂ ಗೊತ್ತಿದೆ ಸಿದ್ದರಾಮಯ್ಯ ಅವರು ಹಿರಿಯರಿದ್ದೀರಿ. ಆಮೇಲೆ ತೋರೋಣ, ನಾನು ಈಗ ಮಾನ್ಯ ಮುಖ್ಯಮಂತ್ರಿಗಳು ಉತ್ತರ ಕೊಡಬೇಕು. ಅವಹೇಳನಕರವಾಗಿ ಸ್ಟೇಟ್ಮೆಂಟ್ ಮಾಡಿದ್ದಾರೆ.
ಮಾನ್ಯ ಪ್ರತಿಪಕ್ಷದ ನಾಯಕರಿಗೆ ನಾನು ಅವಕಾಶವನ್ನ ಕೊಟ್ಟಿಲ್ಲ. ಅದನ್ನ ಈಗ ಮಾನ್ಯ ಮುಖ್ಯಮಂತ್ರಿ ಹೇಳೋ ಉತ್ತರವನ್ನ ಹೇಳಬೇಕು. ಮಾನ್ಯ ಮುಖ್ಯಮಂತ್ರಿಗಳು ಉತ್ತರ ಹೇಳ್ತಾರೆ. ಮಾನ್ಯ ಮುಖ್ಯಮಂತ್ರಿಗಳು 17ನೇ ತಾರೀಕು ಸನ್ಮಾನ್ಯ ರಾಜ್ಯಪಾಲರ ಭಾಷಣವನ್ನ ಏನ್ ಮಾಡಿದ್ರು ಅದಕ್ಕೆ ಎಸ್ ಪಟೇಲ್ ಅವರು ಯುಎಸ್ಸಿ ಎಚ್ ಹಾಲಪ್ಪ ಹರ್ತಾಳ್ ಅವರು ಅನುಮೋದನೆ ಮಾಡಿದ್ದಾರೆ. ಅದ್ರ ಮೇಲೆ ಸುಮಾರು 25 ನಮ್ಮ ಸದಸ್ಯರುಗಳು ಅವರು ಚರ್ಚೆ ಮಾಡಿದ್ದಾರೆ. ಸುಮಾರು 11:35 ಕಾಲ ಇಲ್ಲಿ ಚರ್ಚೆ ಆಗಿದೆ. ಈ ಚರ್ಚೆ ಈಗ ಮುಕ್ತಾಯಗೊಂಡು ಈಗ ಮಾನ್ಯ ಮುಖ್ಯಮಂತ್ರಿಗಳು ಈ ಚರ್ಚೆಗೆ ನಡೆದಿದೆ ಅದಕ್ಕೆ ಉತ್ತರವನ್ನ ಕೊಡಬೇಕು ಅಂತ ಮುಖ್ಯಮಂತ್ರಿಗಳನ್ನ ನಾನು ಆಹ್ವಾನಿಸ್ತಾ ಇದ್ದೇನೆ. ಗೌರವ ಇಲ್ಲ ಮುಖ್ಯಮಂತ್ರಿಗಳು ಸ್ವಾತಂತ್ರ್ಯ ಅವಕಾಶ ಕೊಟ್ಟಿಲ್ಲ. ನಾನು ಅವಕಾಶ ಕೊಟ್ಟಿಲ್ಲ. ಮಾನ್ಯ ಮುಖ್ಯಮಂತ್ರಿಗಳನ್ನ ಕರೆದಿದ್ದೇನೆ. ಮುಖ್ಯಮಂತ್ರಿಗಳು ಮಾತಾಡ್ತಾರೆ. ಅವಕಾಶ ಆಮೇಲೆ ಮಾತಾಡೋಣ, ಚರ್ಚೆ ಮಾಡೋಣ. ಅಧ್ಯಕ್ಷರೇ, ನೀವು ನನ್ನನ್ನ